Hello friends, welcome to Meghashree's kitchen. Ivattina video mulaka bangude meen sambar yav riti madodu anta torustha idini. So ee video start maduva munna neevu innu nam channel na first time nortidre innu subscribe madilla antandre dayavittu subscribe maadi pakkadalle baruvantaha bell button press maadi aga nanu video upload maadid takshana nimge modlu notification barutte. Banni ivaga ruchiyada ee bangude meen sambar yav riti madodu anta nodana. ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬಾಂಗ್ಡೆ ಮೀನು ತಗೊಂಡಿದ್ದೀನಿ. ಈ ಬಾಂಗ್ಡೆ ಮೀನನ್ನು ಒಂದೆರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೇನೆ. ನೋಡಿ ವಾಶ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದನ್ನು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ತಗೊಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿ ಎರಡು ಕಡೆಯೂ ಕಟ್ ಮಾಡಿ ತಗೋಬೇಕು. ನೋಡಿ ಸ್ವಲ್ಪ ದೊಡ್ಡ ಸೈಜ್ ಮೀನಾದರೆ ಈ ರೀತಿ ಎರಡು ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ, ಚಿಕ್ಕದಾದ ಹಾಗೆ ಹಾಕ್ಕೋಬೇಕು. ನೋಡಿ ಇವಾಗ ಇದನ್ನು ಪಕ್ಕಕ್ಕಿಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಮಸಾಲೆಗೋಸ್ಕರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದು ಮೀಡಿಯಂ ಸೈಜ್ ಆದ ಈರುಳ್ಳಿನ ಸಂದಕ್ಕೆ ಕಟ್ ಮಾಡಾಕೊಂತಾ ಇದ್ದೀನಿ. ಒಂದು ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗ್ದು ಹಾಕೊತಾ ಇದ್ದೀನಿ. ಒಂದು ಇಂಚ್ ಆಗೋಷ್ಟು ಶುಂಠಿನ ಸಂದಕ್ಕೆ ಕಟ್ ಮಾಡಾಕೊತಾ ಇದ್ದೀನಿ. ಒಂದು ಟೊಮೊಟೊನ ಸಹ ಈ ರೀತಿ ಸಂದಕ್ಕೆ ಕಟ್ ಮಾಡಾಕೊತಾ ಇದ್ದೀನಿ. ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿನ ಸಂದಕ್ಕೆ ಕಟ್ ಮಾಡಾಕೊತಾ ಇದ್ದೀನಿ. ಅರ್ಧ ನಿಂಬೆಹಣ್ಣಿನ ಸೈಜ್ ಆಗೋಷ್ಟು ಹುಣಸೆಹಣ್ಣು ಹಾಕೊತಾ ಇದ್ದೀನಿ. ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಟೀ ಸ್ಪೂನ್ ಆಗೋಷ್ಟು ಕರಿಮೆಣಸು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ. ನೋಡಿ ಒಂದು ಇಂಚ್ ಆಗೋಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಮೂರರಿಂದ ನಾಲ್ಕು ಲವಂಗ, ಕೊತ್ತಂಬರಿ ಸ್ವಲ್ಪ, ಇದ್ರಲ್ಗೇನೆ ಒಂದು ನಾಲ್ಕರಿಂದ ಐದು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆಯೇ ಟೇಸ್ಟಿಯಾಗೂ ಸಹ ಇರುತ್ತೆ. ಇವಾಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿ ಹಾಗೆಯೇ ಟೊಮೊಟೊ ಎಲ್ಲನೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫುಲ್ಲು ತಣ್ಣಗಾದ್ಮೇಲೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ತಗೊಂಡಿದ್ರಲ್ವಾ, ಸೊ ಅದನ್ನು ಒಂದು ಜಾರಲ್ಲಿಗೆ ಹಾಕ್ಕೊಂಡಿದ್ದೇನೆ. ಇವಾಗ ಇದ್ರಗೇನೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರ್ ಪೌಡರ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ನೋಡಿ ಇವಾಗ ಇದನ್ನ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ. ನೋಡಿ ಇದ್ರಲ್ಗೇನೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸಹ ಹಾಕೊತಾ ಇದ್ದೀನಿ. ಖಾರ ನಿಮ್ಗೆ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ಳಿ. ನೋಡಿ ಇದ್ರಲ್ಗೇನೆ ಒಂದು ಚಿಕ್ಕ ಗ್ಲಾಸಲ್ಲಿ ಟೀ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಇವಾಗ ಇದನ್ನ ನುಣ್ಣಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇವಾಗ ನುಣ್ಣಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಈ ರೀತಿ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇವಾಗ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ನಾನು ಇಲ್ಲೊಂದು ಪ್ಯಾನ್ಗೆ ಕಾಲು ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟ್ ಚಿಟ್ ಆದಮೇಲೆ ಎರಡು ಮೀಡಿಯಂ ಸೈಜ್ ಆದ ಈರುಳ್ಳಿನ ಸಂದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಕರಿಬೇವು ಸ್ವಲ್ಪ. ಹಾಗೆಯೇ ಒಂದು ಮೂರರಿಂದ ನಾಲ್ಕು ಬಾಡಿಗೆ ಮೆಣಸಿನ್ಕಾಯಿನ ಮುರಿದಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕು. ಇದ್ರಲ್ಗೇನೆ ನಾವು ಮಸಾಲೆ ಪೇಸ್ಟ್ ಮಾಡಿ ತಗೊಂಡಿದ್ರಲ್ವಾ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಅದೇ ಜಾರಲ್ಲಿಗೆ ಒಂದು 200 ml ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲೇ ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ ಇವಾಗ ಇಲ್ಲಿ ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾಗಿದೆ. ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಟಾರ್ಟಿಂಗಲ್ಲಿ ಫಿಶ್ನೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ರಲ್ವಾ, ಸೊ ಅದನ್ನು ಈ ರೀತಿ ಒಂದೊಂದಾಗಿ ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಒಂದೆರಡರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಕುದಿಸ್ಕೋಬಾರ್ದು, ಜಸ್ಟ್ ಒಂದೆರಡರಿಂದ 3 ನಿಮಿಷ ಆದರೆ ಸಾಕು. ನೋಡಿ ಇವಾಗ ಇಲ್ಲೊಂದು 3 ನಿಮಿಷ ಆಗಿದೆ, ತೋರಿಸ್ತೇನೆ ನಿಮ್ಗೆ ಇವಾಗ ಫಿಶ್ ಯಾವ ರೀತಿ ಕುಕ್ ಆಗಿದೆ ಅಂತಂದ್ಬಿಟ್ಟು. ನೋಡಿ ಇವಾಗ ಫಿಶ್ ಎಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಒಂದೆರಡರಿಂದ 3 ನಿಮಿಷ ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ.
ನೋಡಿ ಇವಾಗ ಬಾಂಗ್ಡೆ ಮೀನ್ ಸಾಂಬಾರ್ ರೆಡಿ ಆಗಿದೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಫ್ಲೇಮ್ನ ಆಫ್ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಇಲ್ಲಿ ಬಿಸಿ ಬಿಸಿಯಾದ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಮುದ್ದೆಗೆ ಅಂತಾನೆ ಅಲ್ಲ, ರೈಸ್ಗೂ ಸಹ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನೋಡಿದ್ರಲ್ಲ ತುಂಬಾ ರುಚಿಯಾದ ಬಾಂಗ್ಡೆ ಮೀನ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಹೇಗೆ ಬಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.